ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಿಸಬೇಕೆಂದು ಏರ್ಪಡಿಸಿ ಮೆರವಣಿಗೆಯಲ್ಲಿ ಚಿಕ್ಕೋಡಿ ಹೋರಾಟ ಸಮಿತಿ ಸದಸ್ಯರು, ಪುರಸಭೆಯ ಸದಸ್ಯರು, ವಿವಿಧ ಕನ್ನಡಪರ ಸಂಘಟನೆಯ ಸದಸ್ಯರು, ವ್ಯಾಪಾರಸ್ಥರು ಸೇರಿದಂತೆ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಚಿಕ್ಕೋಡಿ ಬಸ್ ನಿಲ್ದಾಣದಿಂದ ಪ್ರಾರಂಭವಾದ ಪ್ರತಿಭಟನೆ ಮೆರವಣಿಗೆಯು ಕೆಸಿ ರಸ್ತೆ, ಗುರುವಾರಪೇಟ, ಸೋಮವಾರಪೇಟ ಮೂಲಕ ನಗರದ ಬಸವ ಸರ್ಕಲ್ ಬಳಿ ಸಭೆಯಾಗಿ ಮಾರ್ಪಟ್ಟಿತ್ತು. ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳು ಆದಿಯಾಗಿ ಮಾತನಾಡಿದ ಎಲ್ಲ ಜಿಲ್ಲಾ ಹೋರಾಟಗಾರರು, ಚಿಕ್ಕೋಡಿ ಜಿಲ್ಲೆಗಾಗಿ ಸ್ಥಳೀಯ ಶಾಸಕರು, ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅಂದಾಗ ಮಾತ್ರ ಚಿಕ್ಕೋಡಿ ಜಿಲ್ಲೆಯಾಗಲು ಸಾಧ್ಯ ಎಂದರು. ಅದನ್ನೇ ಸಾರ್ವಜನಿಕರ ಅನುಕೂಲಕ್ಕಾಗಿ ಚಿಕ್ಕೋಡಿ ಜಿಲ್ಲೆ ಉತ್ತಮ ಆಯ್ಕೆ. ಅದಕ್ಕಾಗಿ ಅತಣಿಯ ಸಾರ್ವಜನಿಕರು ಚಿಕ್ಕೋಡಿ ಜಿಲ್ಲೆ ಹೋರಾಟಕ್ಕೆ ಬೆಂಬಲಿಸಬೇಕೆಂದರು. ಜಿಲ್ಲಾ ಪ್ರತಿಭಟನೆ ಮೆರವಣಿಗೆಯಲ್ಲಿ ಸಂಪಾದನಾ ಮಹಾಸ್ವಾಮಿಗಳು, ಪುರಸಭೆ ಮಾಜಿ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷ ಸಂಜು ಕವಟಗಿಮಠ, ಜಿಲ್ಲಾ ಹೋರಾಟ ಸಮಿತಿಯ ರುವಾರಿಗಳಾದ ಸಂಜು ಬಡಿಗೇರ, ಚಂದ್ರಕಾಂತ ಹುಕ್ಕೇರಿ, ನಾಗೇಶ್ ಮಾಳಿ, ಸತೀಶ್ ಅಪ್ಪಾಜಿಗೋಳ, ವಿಶ್ವನಾಥ್ ಕಾಮಗೌಡ, ಚಂದ್ರಕಾಂತ ಹುಕ್ಕೇರಿ, ಸೋಮು ಗಾವನಾಳೆ, ಸಂತೋಷ್ ಜೂಗಳೆ, ಶ್ರೀನಾಥ ಗಟ್ಟಿ ಸೇರಿದಂತೆ ನ್ಯಾಯವಾದಿಗಳು ಹಾಗೂ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆ ಒಂದು ಸಮಯದಲ್ಲಿ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಒಂದು ನಿಯೋಗವನ್ನು ಕರೆದುಕೊಂಡು ಹೋಗಿ ನಾವು ಯಾವುದೇ ಪರಿಸ್ಥಿತಿಯಿಂದ ಚಿಕ್ಕೋಡಿ ಜಿಲ್ಲಾ ಮಾಟ್ಯ ಬತ್ತಳಿ ಆಗಿನ ಕಾಲದಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಈ ಒಂದು ಸಮಯದಲ್ಲಿ ಅತಣಿಯ ಶಾಸಕರು, ನಾವು ಅತಣಿ ಜಿಲ್ಲಾ ಮಾಟ್ಯ ಬತ್ತಳಿ ಈಗ ಅವರ ಕರೆ ಕೊಟ್ಟು ಬಂದು ಈಗ ಕೂಡ ಮಾತಾಡ್ತಾರೆ. ಆದರೆ ನಮ್ಮ ಲೋಕಲ್ ಎಂಎಲ್ಎ ಆಗಲಿ ಎಂಎಲ್ಸಿ ಆಗಲಿ ಯಾರೂ ಈ ಕಡೆ ಸುಳಿತಾ ಇಲ್ಲ, ಮತ್ತು ಅವರಿಗೆ ಜಿಲ್ಲಾ ಮಾಡುವ ಇಚ್ಛಾಸಕ್ತಿ ಇಲ್ಲ ಅಂತೇಳಿ ನಾವು ಒಂದು ಈ ಸಂದರ್ಭದಲ್ಲಿ ಕಂಡು ಬರ್ತದೆ. ಅವ್ರಿಗೆ ಜಿಲ್ಲಾ ಮಾಡುವ ಒಂದು ಆಸಕ್ತಿ ಇಚ್ಛೆ ಇದ್ರೆ ಇವತ್ತು ಅತಣಿಯವರು ಮಾಡ್ತಾರೋ, ಬೈಲಹೊಗಲ್ನವ್ರು ಮಾಡ್ತಾರೋ, ಗೋಕಾಕದವ್ರು ಮಾಡ್ತಾರೋ, ಆದರೆ ನಮ್ಮ ಲೋಕಲ್ ಶಾಸಕರಾಗಲಿ, ಸಂಸದರಾಗಲಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಲಿ ಈ ಬಗ್ಗೆ ಯಾವುದೇ ಒಂದು ಚಕಾರ ಎತ್ತಾ ಇಲ್ಲ. ಯಾಕೆ ಎತ್ತಾ ಇಲ್ಲ ಅಂದ್ರೆ ಅವ್ರಿಗೆ ಈ ಬಗ್ಗೆ ಆಸಕ್ತಿ ಇಲ್ಲ ಅಂತ ನಮ್ಗೆ ಕಂಡು ಬರ್ತದೆ. ಅವ್ರಿಗೆ ಅಂತ ಅಸಾಧ್ಯವಾದ ಕೆಲಸ ಇಲ್ಲ, ಅವ್ರು ಮನಸ್ಸು ಮಾಡ್ರೆ ಈ ಇದೇ ಅಧಿವೇಶನದಾಗ ಜಿಲ್ಲಾ ಮಾಡ್ತಾರು, ಮತ್ತೆ ಅವ್ರು ಮನಸ್ಸು ಮಾಡ್ಬೇಕಂತೇಳಿ ತಮ್ಮೆಲ್ಲರ ಮೂಲಕ ನಾವೊಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ಈ ಜಿಲ್ಲೆ ಆಗಲೇಬೇಕು ಆಗಲೇಬೇಕು, ಬೆಳಗಾವಿ ಜಿಲ್ಲೆ ಹುಡುಗ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕಂತ ನಮ್ಮೊಂದು ಉಗ್ರ ಹೋರಾಟ ಮಾಡ್ತೇವೆ. ಇವತ್ತಿನ ದಿವಸ ನಾವು ಏನ ಯಾವುದೇ ರೀತಿ ಬಂದ್ ಮಾಡಿದ್ರೆ ಸಾಂಕೇತಿಕವಾಗಿ ಈ ಒಂದು ಪೂಜ್ಯರ ನೇತೃತ್ವದಲ್ಲಿ ನಾವು ಮನವಿ ಕೊಡಕ್ ಬಂದಿವು. ಈ ಮನವಿಯನ್ನ ಸರ್ಕಾರದವರು ಸ್ವೀಕರಿಸಿ
ನಮಗೆ ಶಾಂತ ರೀತಿ ಅಂತ ಆದಂತ ಈ ಒಂದು ಪ್ರತಿಭಟನೆಯನ್ನು ಸ್ವೀಕರಿಸಬೇಕು ಮತ್ತು ಇದೇ ಅಧಿವೇಶನದಾಗ ಜಿಲ್ಲಾ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಒಂದು ಮಾತು ಹೇಳಿ ಒಂದೆರಡು ಮಾತು ನ್ಯಾಯವಾದಿಸುವುದಾದರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ಮಾತ್ರ ಬೆಳಗಾವಿ ಜಿಲ್ಲೆಗೆ ನ್ಯಾಯ ಒದಗಿಸುವಂತಾಗುತ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ. ಬಂಧುಗಳೇ, ಚಿಕ್ಕೋಡಿ ಜಿಲ್ಲೆ ಹೋರಾಟ ಇವತ್ತು ಅತ್ಯಂತ ಶಾಂತ ರೀತಿಯಿಂದ ಆಗಿದೆ. ಇದನ್ನು ಉಗ್ರ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಬೇಕಾದವ್ರು ನಾವೆಲ್ಲರೂ ಹೋರಾಟ ಮಾಡೋದ್ರು, ನಾವು ಮಾಡೋದಲ್ಲದ ಸ್ಥಳೀಯ ಶಾಸಕರು ಪಾದಯಾತ್ರೆ ಮಾಡಿದ್ರು ಹೋದ್ಸಲ. ಈಗ ನಮ್ಮ ಸರ್ಕಾರ ಬತ್ತಂದ್ರೆ ನಾವೇ ಮಾಡ್ತೀವಿ ಅಂದರು. ಈಗ ಸರ್ಕಾರ ನಿಮ್ದೈತಿ, ಎಲ್ಲ ನೀವೇ ಇದ್ರಿ, ಯಾವಾಗ ಮಾಡೋರು ಅಧಿವೇಶನ? ಈಗ ಇನ್ನಾದರೂ 14 ತಾರೀಕು ಅಂತ ಇದೆ. ದಯವಿಟ್ಟು ಸೌದಿ ಅವರು ನಿಮ್ಮ ಪರ್ಸನಲ್ ಸಂಬಂಧ ಯಾವ್ಯಾವ ಪಕ್ಷಕ್ಕೆ ಹೋಗ್ತೀರಿ, ಯಾವ್ಯಾವ ಇದಕ್ಕೆ ಮಾಡಕ್ಕೆ ಹೋಗ್ತೀರಿ? ಇವತ್ತು ನಿಮ್ಮ ಕ್ಷೇತ್ರ ಜನನ ಇವತ್ತು ಅಲ್ಲಿಂದ ಬರಬೇಕಾದ್ರೆ 180 ಕಿಲೋಮೀಟರ್ ಆಗಿ ಇವತ್ತು ನಮ್ಮಲ್ಲಿ ಅಲ್ಪ ಸಂಖ್ಯಾತರ ದಲಿತರ ಎಲ್ಲರೂ ಇದಾರೆ, ಅಲ್ಲಿ ಬಡವ ಜನ ಇದಾರೆ, ಹಿಂದೂ ವರ್ಗದವರು. ಅಲ್ಲಿಂದ ಮೋಟಾರ್ ಖರ್ಚು ಹಾಕೊಂಡು ಆಗಿಲ್ಲಿ ಎಸ್ ಪಿ ಆಫೀಸ್ಗೆ ಹೋಗ್ಬೇಕಾದ್ರೆ ಡಿ ಸಿ ಆಫೀಸ್ಗೆ ಹೋಗ್ಬೇಕಾದ್ರೆ ಆ ಬಡವ್ರ ಜನ ನಿಮ್ಮ ಮನೆಗೆ ಬರೋಂಗಿಲ್ಲ, ನಮ್ಮ ಮೋಟಾರ್ ಖರ್ಚು ಕೊಡ ಅಂತ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಜನಪ್ರತಿನಿಧಿಗಳಾಗಿ. ಸೌದಿ ಅವರು, ಆಮೇಲೆ ಗಣೇಶನ ಹುಕ್ಕೇರಿ ಅವರು, ಆಮೇಲೆ ರಾಜಣ್ಣ ಕಾಗೆ ಅವರು, ಇವರೆಲ್ಲರೂ ಕೂಡ್ರಿ. ಎಲ್ಲರೂ ಕೂಡ್ರಿ ಅಂದ್ರೆ ಜಿಲ್ಲಾ ಹಾಗೆ ಆಗ್ತೈತಿ. ಇಲ್ಲಿ ನಾವು ಹೋರಾಟ ಮಾಡೋದು ಅವಶ್ಯಕತೆನೂ ಇಲ್ಲ. ನಾವು ಅಲ್ಲಿ ಹೋಗಿ ಕೊಂಡವರು, ನಾವು ಇಲ್ಲಿ ಹೋರಾಟ ಮಾಡೋರು. ಈ ಸ್ವಾಮೀಜಿ ಅವರು, ಚಿಂಚಿಣಿ ಸ್ವಾಮೀಜಿ ಅವರು ಎಷ್ಟೊತ್ತು ಹೋರಾಟ ಮಾಡಿದಾರೆ, ಅವ್ರಿಗೂ ಬೆಲೆ ಕೊಡ್ತಾ ಇಲ್ಲ ನಿಮ್ಮ ಸರ್ಕಾರ. ಕಿವಿಗೆ ಹೋಗಿ ಮುಟ್ತಿತ್ತು ಅಲ್ಲ ನೋಡೋಣ, ಮಾಧ್ಯಮ ಸಹಿತ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಮುಟ್ಟಿಸ್ರಿ ಅದನ್ನ. ಇಲ್ಲಾದ್ರೆ ಹೋಗ್ಲು ಹೋರಾಟ ಮಾಡಬೇಕಾಗಿದ್ದು ಒಂದು ಎಚ್ಚರಿಕೆ ಕೊಡ್ತೀವಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಅಚ್ಚಿಗೆ ತರಂತ ಈ ಇವತ್ತಿನ ಈ ಪ್ರತಿಭಟನೆ ಮುಖಾಂತರ ಅವ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಚಳಿಗಾಲ ದೇಶನ ಜಿಲ್ಲಾ ಘೋಷಣೆ ಮಾಡಿರಂತ ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ನಾವು ಹೇಳಕ್ ಇಷ್ಟಪಡ್ತೇವೆ. ಎಲ್ಲರಿಗೂ ಇದೀಗ ಮತ್ತೆ ಪಟ್ಟಣಿಯ ಜಿಲ್ಲೆ ಆಗಬೇಕಂತ ಶುರು ಮಾಡಿದ ಪಟ್ಟಣಿಯವರು ತಿಳ್ಕೋಬೇಕು. ಚಿಕ್ಕೋಡಿ ಜಿಲ್ಲೆ ಮಾಡಿದ್ರೆ ನಿಮ್ಗೆ ಸುಲಭವಾಗಿ ನಿಮ್ಗೆ ಚಲಿಸ್ತು ಒಳ್ಳೇದಾಗ್ಲಿ, ನಿಮಗೆ ತೊಂದರೆ ಆಗಬಾರ್ದು ತಿಳ್ಕೊಂಡು ಚಿಕ್ಕೋಡಿ ಜಿಲ್ಲೆ ಮಾಡಕ್ ಹೇಳ್ತೀನಿ ನಾವೆಲ್ಲರೂ. ಆದ್ರೆ ನಮ್ಮ ಜಿಲ್ಲೆ ಆಗಲಂತ ಅವ್ರು ಮಾಡಕ್ ಹತ್ತಿದ್ದಾರೆ. ಅದಕ್ಕಾಗಿ ಅತ್ನಿ ಅವ್ರಿಗೆ ಒಂದು ನಾನು ಮಾತು ಹಾಕಿ ಇಚ್ಛೆ ಪಡ್ತೀನಿ. ನಮ್ಮ ಚಿಕ್ಕೋಡಿ ಜಿಲ್ಲೆ ನಮಗೆ ಲಾಭ ಇಲ್ಲ, ನಿಮಗೆ ಲಾಭ ಇದೆ, ಅತ್ನಿಯವ್ರ ಲಾಭ ಇದೆ. ಅದಕ್ಕಾಗಿ ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಅಂತ. ಇನ್ನು ಚಳಿಗಾಲ ಅಧಿವೇಶನ ಮುಗಿದು 4 ದಿವಸದೊಳಗೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕು. ಈಗ ನಮಗೆ ಈಶ್ವರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ಮತ್ತು ಈಶ್ವರು ಆ ಮನವಿಯನ್ನು ಸ್ವೀಕರಿಸಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಕೆಲಸ ಮಾಡಬೇಕು ಅಂತ ಅವರನ್ನು ಕೂಡ ಕೇಳ್ತಾರೆ. ಚುನಾವಣೆ ಪೂರ್ವದಲ್ಲಿ ತಾವುಗಳು ಚಿಕ್ಕೋಡಿಗೆ ಸರ್ಕಾರಕ್ಕಾಗಿ ಆಗಮಿಸಿದಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡುತ್ತೇವೆ ಎಂದು ತಾವುಗಳು ಪ್ರಕಾಶ್ ಹುಕ್ಕೇರಿ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬರು ಎಲ್ಲರೂ ಸಾರ್ವಜನಿಕ ಸಭೆಯಲ್ಲಿ ಹೇಳಿರುವಿರಿ. ಆದರೆ ತಾವುಗಳು ನುಡಿದಂತೆ ನಡೆಯದೇ ಇರುವುದು ಚಿಕ್ಕೋಡಿ ಭಾಗದ ಜನರಿಗೆ ಅಸಮಾಧಾನ ಉಂಟು ಮಾಡಿದೆ. ಚಿಕ್ಕೋಡಿ ವಿಭಾಗದಲ್ಲಿ ಎಲ್ಲ ತರಹದ ಮೂಲಭೂತ ಸೌಕರ್ಯಗಳು ಸಹ ಇವೆ. ಇದಲ್ಲದೆ ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ಬೇಕಾಗುವ ಎಲ್ಲ ಕಚೇರಿಗಳು ಸಹ ಕಾರ್ಯನಿರ್ವಹಿಸುತ್ತಿವೆ. ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಕಳೆದ 2-3 ದಶಕಗಳಿಂದ ಹೋರಾಟ ನಡೆದಿದೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಚುನಾವಣೆಯ ಪೂರ್ವ ಚಿಕ್ಕೋಡಿ ಜಿಲ್ಲೆಯಾಗಿ ಮಾಡುತ್ತಿವೆ ಎಂದು ಆಶ್ವಾಸನೆಗಳನ್ನು ಮಾತ್ರ ಕೊಡ್ತಾ ಬಂದಿದ್ದಾರೆ. ಆದರೆ ಇಲ್ಲಿಯವರೆಗೆ ಈ ವಿಷಯದ ಬಗ್ಗೆ ಯಾವುದೇ ನಿರ್ಣಯವಾಗಿಲ್ಲ. 20-25 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಚಿಕ್ಕೋಡಿಯನ್ನು ಜಿಲ್ಲೆಯಾಗಿ ಘೋಷಿಸುವುದು ಪ್ರಮುಖವಾಗಿದೆ. ಚಿಕ್ಕೋಡಿ ಜಿಲ್ಲೆಯಾಗಿ ಈಗಾಗಲೇ ಹಲವಾರು ಸ್ವಾಮೀಜಿಗಳು, ಸಂಘಟನೆಗಳು, ಹಿರಿಯರು, ಮುಖಂಡರು ಸಾಕಷ್ಟು ಸಲ ಒತ್ತಾಯಿಸುತ್ತಾರೆ.